ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 132. ನೂತನ ಸ್ವಭಾವದ ಪ್ರಾರಂಭ ಮತ್ತು ಅಭಿವೃದ್ಧಿಯು ಮಾನವ ಜೀವಿತದ ಪ್ರಾರಂಭ ಮತ್ತು ಅಭಿವೃದ್ಧಿಯ ಹೋಲಿಕೆಯಲ್ಲಿಯೇ ಇರುತ್ತದೆ. ಒಂದು ಪ್ರಕರಣದಲ್ಲಿ ಪ್ರಾರಂಭ ಮತ್ತು ನಂತರದಲ್ಲಿ ಹುಟ್ಟು ಇರುವಂತೆಯೇ ಮತ್ತೊಂದರಲ್ಲಿಯೂ ಇರುತ್ತದೆ. ಸಂತರುಗಳು ಸತ್ಯದ ವಾಕ್ಯಗಳ ಮೂಲಕ ದೇವರಿಂದ ಹುಟ್ಟುವವರಾಗುತ್ತಾರೆ. 1 ಪೇತ್ರ 1:3 ಹಾಗೂ 1 ಯೋಹಾನ 5:18 ಮತ್ತು ಯಾಕೋಬ 1:18. ಅಂದರೆ ಅವರ ದೈವಿಕ ಜೀವಿತದಲ್ಲಿ ಮೊದಲನೆಯ ಸ್ಫೂರ್ತಿಯನ್ನು ದೇವರಿಂದ ಆತನ ವಾಕ್ಯಗಳ ಮೂಲಕ ಹೊಂದಿಕೊಳ್ಳುತ್ತಾರೆ. ಈಡುಬಲಿಯಲ್ಲಿ ನಂಬಿಕೆ ಇಡುವುದರ ಮೂಲಕ ಉಚಿತವಾಗಿ ನೀತಿ ನಿರ್ಣಯ ಹೊಂದಿದವರಾಗಿ ಅವರು ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವವಾದ ಆರಾಧನೆಯು. ರೋಮಾಪುರದವರಿಗೆ 12:1 ಎಂಬ ಕರೆಯನ್ನು ಕೇಳಿಸಿಕೊಳ್ಳುವರು. ಅವರು ಆ ಕರೆಗೆ ವಿಧೇಯರಾಗಿ ನೀತಿ ನಿರ್ಣಯ ಹೊಂದುವವರಾಗಿ ತಮ್ಮ ಮಾನವೀಯತೆಯನ್ನು ದೇವರಿಗೆ ಸಜೀವವಾದ ಯಜ್ಞವಾಗಿ ಕ್ರಿಸ್ತನೊಂದಿಗೆ ಜೊತೆ ಜೊತೆಯಾಗಿ ಸಂಪೂರ್ಣವಾಗಿ ಪ್ರತಿಷ್ಠೆಪಡಿಸುವಾಗ ಅದು ದೇವರಿಂದ ಸ್ವೀಕೃತಿಗೊಳ್ಳುತ್ತದೆ ಮತ್ತು ಆ ಕ್ರಿಯೆಯಲ್ಲಿಯೇ ಆತ್ಮಿಕ ಜೀವಿತವು ಪ್ರಾರಂಭಗೊಳ್ಳುತ್ತದೆ. ಅಂಥವರು ತಮ್ಮನ್ನು ಮಾನವ ಬಯಕೆಯನ್ನು ಶಿಲುಬೆಗೇರಿಸುವಲ್ಲಿಯೂ ಸಹ ಹೊಸ ಪುನರುಜ್ಜೀವಿತ ಮನಸ್ಸು ಪ್ರೇರೇಪಿಸಿದಂತೆ ಆಲೋಚನೆ ಮತ್ತು ಪರಿವರ್ತನೆಯನ್ನು ತಮ್ಮಲ್ಲಿ ತಾವು ಕಂಡುಕೊಳ್ಳುತ್ತಾರೆ. ಇವರು ಪ್ರತಿಷ್ಠೆಗೊಂಡ ಕ್ಷಣವೇ ದೇವರಿಂದ ನೂತನ ಸೃಷ್ಟಿಗಳಾಗಿ ಎಣಿಸಲ್ಪಡುತ್ತಾರೆ. ಈ ರೀತಿಯಲ್ಲಿ ಭ್ರೂಣ ವ್ಯವಸ್ಥೆಯಲ್ಲಿರುವ ನೂತನ ಸೃಷ್ಟಿಗಳಲ್ಲಿ ಹಳೆಯ ಸಂಗತಿಗಳು, ಮಾನವ ಬಯಕೆಗಳು, ನಿರೀಕ್ಷೆಗಳು, ಯೋಜನೆ ಇತ್ಯಾದಿಗಳು ಇಲ್ಲವಾಗುವವು ಮತ್ತು ಎಲ್ಲ ಸಂಗತಿಗಳು ಹೊಸದಾಗುವವು. ನೂತನ ಸೃಷ್ಟಿಯ ಭ್ರೂಣವು ಅಭಿವೃದ್ಧಿ ಹೊಂದುತ್ತಾ ಬೆಳೆಯುವುದನ್ನು ಮುಂದುವರಿಸುವಾಗ ಅದರ ಹಳೆಯ ಮಾನವ ಸ್ವಭಾವದಲ್ಲಿನ ಅದರ ನಿರೀಕ್ಷೆಗಳು, ಗುರಿಗಳು, ಬಯಕೆಗಳು ಶಿಲ್ಬೆಗೆ ಹಾಕಲ್ಪಡುತ್ತವೆ. ಈ ಎರಡು ಪ್ರತಿಕ್ರಿಯೆಗಳು ಪ್ರತಿಷ್ಠೆಯು ಪ್ರಾರಂಭವಾಗುವ ಸಮಯದಿಂದ ಮಾನವೀಯತೆಯು ಮರಣ ಹೊಂದಿ ದೈವಿಕತೆಯು ಫಲಿಸುವವರೆಗೆ ಏಕಕಾಲದಲ್ಲಿ ಪ್ರಗತಿಯಲ್ಲಿರುತ್ತವೆ. ದೇವರ ಆತ್ಮನು ಆತನ ವಾಕ್ಯದ ಮೂಲಕವಾಗಿ ಆತನ ಹೆಚ್ಚು ಹೆಚ್ಚಾದ ಯೋಜನೆಗಳು ಪ್ರಕಟಗೊಳ್ಳಲು ಮುಂದುವರಿಯುವಾಗ ಆತನು ನಮ್ಮ ಮರ್ತು ಶರೀರಗಳನ್ನು ಚುರುಕುಗೊಳಿಸುವನು. ರೋಮಾಪುರದವರಿಗೆ 8:11 ಮತ್ತು ಈ ಮಾರ್ಥ್ಯ ಶರೀರಗಳು ಆತನ ಸೇವೆ ಮಾಡುವಂತೆ ಸಮರ್ಥಗೊಳಿಸುತ್ತಾನೆ. ಆದರೆ ಸೂಕ್ತ ಸಮಯದಲ್ಲಿ ನಾವು ನೂತನ ಶರೀರಗಳನ್ನು ಹೊಂದಿಕೊಳ್ಳುತ್ತೇವೆ. ಆತ್ಮಿಕ ಪರಲೋಕ ಸಂಗತಿಗಳಿಗೆ, ನೂತನ ದೈವಿಕ ಮನಸ್ಸಿಗೆ ಎಲ್ಲ ರೀತಿಯಲ್ಲಿಯೂ ಹೊಂದಿಕೊಂಡು ನೂತನ ಶರೀರವನ್ನು ಪಡ್ಕೊಳ್ಳುತ್ತೇವೆ. ನೂತನ ಸೃಷ್ಟಿಯ ಈ ಹುಟ್ಟು ಪುನರುತ್ಥಾನದಲ್ಲಿದೆ. ಕೊಲಸ್ಯ 1:18 ಮತ್ತು ಈ ವರ್ಗದವರ ಪುನರುತ್ಥಾನವು ಪ್ರಥಮ ಅಥವಾ ಆಯ್ಕೆಯ ಪುನರುತ್ಥಾನವನ್ನು ನಿಶ್ಚಯಿಸುತ್ತದೆ. ಪ್ರಕಟಣೆ 20:6 ಪುನರುತ್ಥಾನದವರೆಗೆ ವಾಸ್ತವವಾಗಿ ನಾವು ಆತ್ಮಿಕ ಜೀವಿಗಳಲ್ಲ. ನಾವು ರಕ್ಷಣೆ ಹೊಂದಿದವರಾದರೂ ಇನ್ನೂ ಎದುರು ನೋಡುವವರಾಗಿದ್ದೇವೆ ಎಂಬುದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ರೋಮಾಪುರದವರಿಗೆ 8:23-25 ಹಾಗೂ ಎಫೆಸದವರಿಗೆ 1:13-14 ಮತ್ತು ರೋಮಾಪುರದವರಿಗೆ 6:10-11. ನಾವು ನಿಜವಾಗಿಯೂ ಆತ್ಮಿಕ ಜೀವಿಗಳಾಗುವ, ಅಂದರೆ ನಾವು ಆತ್ಮನಿಂದ ಹುಟ್ಟುವಾಗ ನಾವು ಮುಂದೆಂದೂ ಮಾಂಸ ದೇಹಧಾರಿಗಳಾಗಿರುವುದಿಲ್ಲ, ಯಾಕೆಂದರೆ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಯೋಹಾನ 3:6 ಆತ್ಮಿಕ ಸ್ವಭಾವಕ್ಕೆ ಪುನರುತ್ಥಾನದ ಈ ಹುಟ್ಟು ಪ್ರತಿಷ್ಠೆಯ ಕಾಲದಲ್ಲಿ ಆತ್ಮನಿಂದ ಜನಿಸುವ ಮುಂಚೆಯೇ ಸಂಭವಿಸಬೇಕಾಗುತ್ತದೆ. ಹೇಗೆಂದರೆ ದೇಹದಿಂದ ಹುಟ್ಟುವುದು ದೇಹದಿಂದ ಪಡ್ಕೊಳ್ಳುವ ಮೊದಲೇ ಸಂಭವಿಸುವಂತಿರುತ್ತದೆ ಎನ್ನುವಷ್ಟೇ ಖಚಿತವಾಗಿದೆ. ಆದಾಮನ ಹೋಲಿಕೆಯಲ್ಲಿ ಮಾಂಸಧಾರಿಗಳಾಗಿ ಮಣ್ಣಿಗೆ ಸಂಬಂಧಪಟ್ಟವರಾಗಿ ಹುಟ್ಟುವವರೆಲ್ಲರೂ ಮೊದಲಿಗೆ ದೇಹದಿಂದ ಪಡ್ಕೊಂಡವರಾಗಿರುತ್ತಾರೆ. ಅದರಲ್ಲಿ ಕೆಲವರು ಸತ್ಯವಾಕ್ಯದ ಮೂಲಕ ದೇವರ ಆತ್ಮನಿಂದ ಮತ್ತೆ ಹುಟ್ಟುವವರಾಗಿ ಯುಕ್ತ ಕಾಲವು ಪ್ರಾಪ್ತವಾದಾಗ ಪ್ರಥಮ ಪುನರುತ್ಥಾನದಲ್ಲಿ ಪರಲೋಕದವರ ಸಾರೂಪ್ಯದಲ್ಲಿ ಆತ್ಮನಿಂದ ಹುಟ್ಟುತ್ತಾರೆ. ನಾವು ಸಭೆ ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಬಿದ್ದು ಹೋಗದ ಹೊರತು 1 ಕೊರಿಂಥ 15:49 ಹಾಗೂ ಇಬ್ರಿಯ 6:6
ಪರಲೋಕದ ಕರೆಯ ಅಂಗೀಕಾರ ಮತ್ತು ಅದಕ್ಕೆ ವಿಧೇಯತೆಯಲ್ಲಿ ನಮ್ಮ ಪ್ರತಿಷ್ಠೆಯನ್ನು ಒಂದು ನಿರ್ದಿಷ್ಟ ಕ್ಷಣದಲ್ಲಿ ನಿರ್ಧರಿಸಬೇಕಾಗಿರುವುದರಿಂದ ಪ್ರತಿಯೊಂದು ಆಲೋಚನೆಗಳನ್ನು ದೇವರ ಮನಸ್ಸಿನೊಂದಿಗೆ ಸಾಮರಸ್ಯಕ್ಕೆ ತರುವುದು ಕ್ರಮೇಣವಾದ ಕಾರ್ಯವಾಗಿದೆ. ಅದು ಸ್ವಾಭಾವಿಕವಾಗಿ ಭೂಮಿಯ ಕಡೆ ಬಾಗುವುದನ್ನು ಕ್ರಮೇಣವಾಗಿ ಪರಲೋಕದೆಡೆಗೆ ಭಾಗಿಸುವುದಾಗಿದೆ. ಅಪೋಸ್ತಲನು ಈ ಅಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೇಗಾದರೂ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವ ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿರಿ. ರೋಮಾಪುರದವರಿಗೆ 12:2 ಎಂದು ಹೇಳುವುದರ ಮೂಲಕ ಈ ಪ್ರತಿಕ್ರಿಯೆಯನ್ನು ಸುಧಾರಣಕಾರ್ಯ ಎಂಬುದಾಗಿ ಹೇಳುತ್ತಾನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.